ಇವತ್ತು ನಾವೊಂದು ಟ್ರೆಡಿಷ್ನಲ್ ಆಗಿರುವಂತಹ ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೇವೆ. ಇದನ್ನು ನನಗೆ ನಮ್ಮ ಪಕ್ಕದ ಮನೆಯ ಆಂಟಿ ಹೇಳ್ಕೊಟ್ಟಿರೋದು. ಅದನ್ನ ಸ್ವಲ್ಪ ನಾನು ಆಲ್ಟ್ರ್ ಮಾಡಿ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಶುರು ಮಾಡುವ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲಿಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕುವ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬನ್ನಿ ಹಾಗಿದ್ರೆ ಶುರು ಮಾಡುವ. ಮೊದಲನೇದಾಗಿ ನಾನೊಂದು ಪ್ಯಾನ್ ತಗೊಂಡಿದ್ದೇನೆ, ಅದರಲ್ಲಿ ಒಂದು ಕಪ್ನಷ್ಟು ಅಕ್ಕಿ ಹುಡಿ ತಗೊಂಡಿದ್ದೇನೆ ನಾನು. ಇದನ್ನು ನಾವು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕಾಗ್ತದೆ. ಅಂದರೆ ಕಪ್ಪಾಗಬಾರ್ದು ಹಿಟ್ಟು, ಬಿಳಿಯಾಗೇ ಇರಬೇಕು. ಅಂದರೆ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೆ ಹುರ್ಕೊಳ್ಬೇಕಾಗ್ತದೆ. ಇದು ಹುರ್ಕೊಳ್ಳೋದಕ್ಕೆ 6-7 ನಿಮಿಷ ಬೇಕಾಗ್ತದೆ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ನಾನು 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಇದು ತುಪ್ಪ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗಬೇಕು. ನೋಡಿ ಚೆನ್ನಾಗಿದು ಫ್ರೈ ಆಗಿದೆ, ಕಲರ್ ಕೂಡ ಚೇಂಜ್ ಆಗಿದೆ. ಈಗ ಇದನ್ನು ನಾವು ಒಂದು ಬೌಲ್ಗೆ ತೆಗೆದಿಟ್ಕೊಳ್ಬೇಕು. ಹಾಗೆ ಅದೇ ಪಾತ್ರೆಯಲ್ಲಿ ನಾನು ಯಾವ ಕಪ್ಪಲ್ಲಿ ನಾವು ಅಕ್ಕಿ ಹಿಟ್ಟು ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ 2 ಕಪ್ನಷ್ಟು ಹಾಲು ತಗೊಳ್ತಾ ಇದ್ದೇನೆ. ಹಾಲು ಕುದಿಬೇಕು. ಅದೇ ಕಪ್ನಲ್ಲಿ 1 ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ಬೇಕು. ಸಕ್ಕರೆ ನಿಮ್ಮ ರುಚಿಗೆ ಅನುಸಾರವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಹಾಲು ಕುದಿತಾ ಇದೆ. ಈಗ ಇದಕ್ಕೆ ನಾವು ಫ್ರೈ ಮಾಡಿರುವಂಥ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಇದನ್ನು ಗಂಟಾಗೋದಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ಗಟ್ಟಿಯಾಗ್ತಾ ಬಂತು. ಈಗ ಇದಕ್ಕೆ ನಾನು 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೇನೆ. ಈ ಸ್ವೀಟ್ನ ಕಡಿಮೆ ತುಪ್ಪದಲ್ಲಿ ಮಾಡ್ಕೊಳ್ಬೋದು, ತುಂಬ ತುಪ್ಪ ಬೇಕಾಗುವ ಅಗತ್ಯ ಇಲ್ಲ. ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಇದು ತಣ್ಣಗಾಗಕ್ಕೆ ಬಿಡಬೇಕು. ಇದೀಗ ಸ್ವಲ್ಪ ತಣ್ಣಗಾಗಿದೆ ಅಂತ ಕೈಗೆ ತುಪ್ಪ ಸವರ್ಕೊಂಡು ಇದನ್ನು ಉಂಡೆ ಥರ ಮಾಡ್ಕೊಳ್ಬೇಕು. ಈಗ ಎಲ್ಲ ಉಂಡೆ ರೆಡಿಯಾಗಿದೆ. ಈಗ ಇನ್ನೊಂದು ಸಣ್ಣ ಬೌಲಲ್ಲಿ ಸ್ವಲ್ಪ ಸಕ್ಕರೆನ ತಗೊಂಡಿದ್ದೇನೆ. ಈ ಮಾಡಿಟ್ಟಿರೋ ಉಂಡೆನ ಅದರಲ್ಲಿ ಹೊರಲಾಡಿಸ್ಬೇಕು. ಎಲ್ಲ ಉಂಡೆಗಳನ್ನು ಇದೇ ರೀತಿ ಮಾಡ್ಕೊಳ್ಬೇಕು.
ಈಗ ಸಿಂಪಲಾಗಿರುವ ಒಂದು ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ಇದನ್ನು ಬಾಯಲ್ಲಿ ಹಾಕ್ಕೊಂಡ್ರೆ ಹಾಗೆ ಕರಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಾಗಿದೆ ಅಂತೇಳಿ ಕಾಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.